ಗುರು ಶಿಷ್ಯರು ಅದು ಕೂಡ ಒಳ್ಳೆ ಅಂದರೆ ಅದರಲ್ಲಿ ಯಾವ ಥರ ಸ್ಟ್ರಗಲ್ ಇದೆ ಅಂತಂದರೆ ಅದರಲ್ಲಿ ಎಲ್ಲ ಹೀರೋಗಳ ಮಕ್ಕಳಿದ್ದಾರೆ ಸರ್ ಅದರಲ್ಲಿ ಇದರಲ್ಲಿ ಹೈ ಫೈರ್ ಬದುಕಿದಂಥ ಮಕ್ಕಳೆಲ್ಲ ಆ ಧೂಳಿನಲ್ಲಿ ಬಿದ್ದು ಒದ್ದಾಡಿ ಮೈಕೈ ಗಾಯ ಮಾಡಿಕೊಂಡು ಒಂದು ಒಂದು ಪ್ಲೇಯರ್ ಯಾವ ಥರ ಕಲಿಬಹುದು ಅನ್ನೋ ಮಟ್ಟದಲ್ಲಿ ಕಲಿತು ಈ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ನಮ್ಮಂಥವ್ರಿಗೇನು ಸಿಕ್ಕುತ್ತಾ ಒಟ್ಟು ಇವ್ರ ಪ್ರೀತಿಯಿಂದ ಹೇಳಿರ್ಬೋದು ಅನ್ನುವಂಥದ್ದೆಲ್ಲ ಇದ್ದಿತ್ತು. ಆಮೇಲೆ ಒಂದು ದಿವಸ ಕಾಲ್ ಬಂತು, ಹೋದಾಗ ಅಲ್ಲಿ ಬೋರ್ಡಲ್ಲಿ ಹೆಸರಿದ್ದಿತ್ತು ನನ್ನ ಪಾತ್ರದ ಹೆಸರು, ಮೇಲ್ಗಿರಿಗೌಡ ನನ್ನ ಪಾತ್ರ, ಯೋಗೀಶ್ ಬಂಕೇಶ್ವರ ಅಂತ ಹೆಸರಿತ್ತು. ಆವಾಗ ಇದು ಗ್ಯಾರಂಟಿ ಆಯ್ತು ನನಗೆ ಪಾತ್ರ ಅಂತ. ಅದರಲ್ಲೂ ಸುರೇಶ್ ಅಬ್ಲಿಕರ್ ಜೊತೆಯಲ್ಲಿ ನನ್ನ ಪಾತ್ರ ಹೋಗುತ್ತೆ, ಊರಿನ ಗೌಡ. ಒಳ್ಳೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ಅದೆಲ್ಲ ಏನೋ ಗೊತ್ತಿಲ್ಲ, ಈ ಕಳೆದ ವರ್ಷ ದೇವರ ಆಶೀರ್ವಾದ ತುಂಬ ಇತ್ತೇನೋ, ಏನ್ ಆಸೆ ಇತ್ತು ಅದೆಲ್ಲ ತುಂಬಾ ಮಟ್ಟಕ್ಕೆ ಈಡೇರಿತ್ತು. ತಾವೊಂದು ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಗುರು ಶಿಷ್ಯರು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಈ ಗುರು ಶಿಷ್ಯರು ಸಿನಿಮಾ ಮತ್ತೆ ನಿಮ್ಮ ಜರ್ನಿ ಆರಂಭವಾಗಿದೆ ಹೇಗೆ? ಗುರು ಶಿಷ್ಯರು ಅದು ಕೂಡ ಒಳ್ಳೆ ಅಂದ್ರೆ ಅದರಲ್ಲಿ ಯಾವ ತರ ಸ್ಟ್ರಗಲ್ ಇದೆ ಅಂತಂದ್ರೆ ಅದರಲ್ಲಿ ಎಲ್ಲ ಹೀರೋಗಳ ಮಕ್ಕಳಿದ್ದಾರೆ ಸರ್ ಅದರಲ್ಲಿ. ನಮ್ಮ ಶರಣ್ ಅವ್ರ ಮಗ, ಮತ್ತೆ ನೆನಪಿರಲಿ ಪ್ರೇಮ್ ಅವ್ರ ಮಗ, ಮತ್ತೆ ನವೀನ್ ಕೃಷ್ಣ ಅವ್ರ ಮಗ, ಆನಂತರ ಬುಲೆಟ್ ಪ್ರಕಾಶ್ ಅವ್ರ ಮಗ, ರವಿಶಂಕರ್ ಗೌಡ ಅಂತ ನಮ್ಮ ಕಾಮಿಡಿ ಆರ್ಟಿಸ್ಟ್ ಅವ್ರ ಮಗ, ಎಲ್ಲರೂ ಪಾತ್ರ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಡ್ರಾಮಾ ಜೂನಿಯರ್ನ ಒಂದಿಷ್ಟು ಹುಡುಗರು ಮತ್ತು ಕೆಲವು ಆಡಿಷನಲ್ಲಿ ಸೆಲೆಕ್ಟ್ ಆದ ಒಂದು ಎರಡು ಮೂರು ಹುಡುಗರು ಸೇರಿ ಇಲ್ಲಿ ಈ ಸಿನಿಮಾದ ಬಗ್ಗೆ ನನಗೆ ಇರುವ ಗೌರವ ಏನಂತಂದರೆ ಸರ್, ಆ ಹುಡುಗರೆಲ್ಲ ಇದು ಖೋಖೋ ಬೇಸ್ಡ್ ಸಿನಿಮಾ, ಖೋಖೋ ಆಟ ಅಲ್ಲಿ ಭಾಳ ಮುಖ್ಯ ಪಾತ್ರ ವಹಿಸ್ತದೆ ಸಿನಿಮಾದಲ್ಲಿ. ಆ ಹುಡುಗರು ಖೋಖೋ ಆಟವನ್ನು ಕಲಿತು, ಎಲ್ಲರಿಗೂ ಖೋಖೋ ಆಟದ ಬರ್ತಿರ್ಲಾಗೈತಿ, ಏನೋ ಒಂದು ಎರಡು ಹುಡುಗರಿಗೆ ಬರ್ತಿತ್ತೇನೋ, ಖೋಖೋ ಆಟವನ್ನು ಕಲಿತು ಅವರು ಬೆಳಿಗ್ಗೆ ಬೇಗ ಎದ್ದೋಗಿ ರಾತ್ರಿವರೆಗೂ ಅದ್ರ ಬಗ್ಗೆ ಕಲಿತು, ಎಲ್ಲ ಹೈ ಫೈರ್ ಬದುಕಿದಂಥ ಮಕ್ಕಳೆಲ್ಲ ಆ ಧೂಳಿನಲ್ಲಿ ಬಿದ್ದು ಒದ್ದಾಡಿ ಮೈಕೈ ಗಾಯ ಮಾಡಿಕೊಂಡು ಒಂದು ಒಂದು ಪ್ಲೇಯರ್ ಯಾವ ಥರ ಕಲಿಬಹುದು ಅನ್ನೋ ಮಟ್ಟದಲ್ಲಿ ಕಲಿತು ಈ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಮತ್ತು ತುಂಬ ಜನರನ್ನು ಹಾಕ್ಕೊಂಡು ಶೂಟನ್ನು ಮಾಡಿರ್ತಕ್ಕಂಥದ್ದು. ಜಡೇ ಸರ್ ಒಂದು ಒಳ್ಳೆ ನಿರ್ದೇಶಕ, ಅವರು ಸಹ ತುಂಬ ಕಷ್ಟಪಟ್ಟಿದ್ದಾರೆ ಸಿನಿಮಾಕ್ಕಾಗಿ. ಸಿನಿಮಾದ ಜರ್ನಿನೇ ಆ ಥರ ಇದೆ, ಅದು ಕಷ್ಟಪಡಲೇಬೇಕಾದ ಪರಿಸ್ಥಿತಿಯಲ್ಲಿ ಚಿತ್ರೀಕರಣ ಆಗಿದೆ. ಅಷ್ಟು ಒಳ್ಳೆ ರೀತಿಯಲ್ಲಿ ಕಟ್ಕೊಟ್ಟಿದ್ದಾರೆ ಸರ್. ಒಂದು ಸ್ಟೋರಿನೂ ಇದೆ, ಈಗ ಬರೀ ಖೋಖೋ ಮ್ಯಾಚ್ ಅಂತಂದಲ್ಲ, ಆ ಸ್ಟೋರಿಗೆ ಈ ಖೋಖೋ ಮ್ಯಾಚ್ ತುಂಬ ರಿಲೇಟ್ ಆಗುತ್ತೆ ಆ ಥರದ ಇದು. ಶರಣ್ ಅವರು ಈ ಸ್ಟೋರಿಗೂ ಕಾಮಿಡಿ ಕಲಾವಿದರಾಗಿ ಕಂಡ್ರು ಈ ಸಿನಿಮಾ ಕಾಮಿಡಿ ಜೊತೆಗೆ ಇನ್ನು ಬೇರೆ ರೀತಿಯಲ್ಲಿ ಅವರು ನಿಮಗೆ ಕಂಡು ಬರ್ತಾರೆ. ಆ ಸಿನಿಮಾ ಸಹ ಅದೇ ಥರ ತುಂಬ ಒಳ್ಳೆ ಔಟ್ಪುಟ್ಟನ್ನು ಕೊಡ್ಬೋದು ಅನ್ನೋದು ನಮ್ಮ ಆಶಯ, ಖಂಡಿತವಾಗ್ಲೂ ಕೊಡುತ್ತೆ. ಯಾಕಂದರೆ ಆ ಶ್ರಮವೇ ಬೇಕಲ್ಲ ಸರ್, ಯಾವುದೇ ಕೆಲಸಕ್ಕೂ ಶ್ರಮ ಇದೆ ಅಂತಂದರೆ ಗೆಲುವಿದೆ, ಅದಕ್ಕೂ ಸಹ 100% ಅಷ್ಟು ಉತ್ತಮವಾದ ಗೆಲುವು ಸಿಕ್ಕೇ ಸಿಕ್ಕುತ್ತೆ ಅನ್ನುವಂಥ ಸರ್. ನನಗೆ ಆ್ಯಕ್ಚುಲಿ ಅದಕ್ಕೆ ಪಾತ್ರ ಹೆಂಗೆ ಸಿಕ್ತು ಅಂತ ಹೇಳಕ್ಕೆ ಹೋದರೆ, ನಾನು ಮೈಸೂರಲ್ಲಿ ಕಿರುರಂಗ ಮಂದಿರದಲ್ಲಿ ಚೋಮಂದುಡಿ ನಾಟಕ ಇತ್ತು, ಆ ನಾಟಕ ಮುಗಿದು ಅಲ್ಲಿ ನಮಗೆ ಅಲ್ಲಿನ ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟ್ರು ಈ ಸಿನಿಮಾದು ನಮ್ಮ ಮಂಜು ಸಿರಿಗೆರೆ, ಅವರು ಗ್ರೀನ್ ರೂಮ್ಗೆ ಬಂದರು. ಬಂದು ಅವ್ರಿಗೆ ನಾ ಹತ್ರ ಈಗ ನಾಟಕದ ಬಗ್ಗೆ ಎಲ್ಲ ಮಾತಾಡಿದ್ರೆ, ಆಮೇಲೆ ಹೀಗೀಗೆ ನಮ್ಮ ಒಬ್ಬರು ಭಾಳ ಹತ್ತಿರದವರು ಸಿನಿಮಾ ಮಾಡ್ತಾಯಿದ್ದಾರೆ, ಬಳ್ಳಾರಿ ಅವರು, ಹಂಪಿ ಜಡೇಶ್ ಕೆ ಹಂಪಿ ಅವರು ಸಿನಿಮಾ ಮಾಡ್ತಾಯಿದ್ದಾರೆ, ಅದರಲ್ಲಿ ನಾನು ನಿಮಗೆ ಪಾತ್ರ ಹೇಳ್ತೀನಿ ಸರ್ ಅಂತಂದ್ರೆ, ನಾನು ಹೆಚ್ಚು ಗಮನಕ್ಕೆ ತಗೊಳ್ಳಿಲ್ಲ ಸರ್, ಅಂದರೆ ಹೇಳಿದ್ರೆ ಹೌದು ಹೌದು ಅಂತಂದ್ರೆ ನನಗೆ ದೊಡ್ಡ ನಿರೀಕ್ಷೆ ಇಟ್ಕೊಳ್ಳೋಕೆ ಆಗಲ್ಲ ಯಾವತ್ತು, ಅದಕ್ಕೆ ಹೆಚ್ಚು ಗಮನ ತಗೊಳ್ಳಿಲ್ಲ. ಆದರೂ ಸುಮಾರು ಒಂದು 6-7 ತಿಂಗಳ ನಂತರ ಅಲ್ಲಿವರೆಗೂ ಏನೂ ಸದ್ದಿರಲಾಗಿದೆ, 6-7 ತಿಂಗಳ ನಂತರ, ಸರ್ ನಿಮ್ದು ಬೇರೆ ಯಾವುದಾದ್ರೂ ವಿಡಿಯೋ ಕ್ಲಿಪ್ಸ್ ಎಲ್ಲ ಇದೆಯಾ ಯಾವ್ದಾದ್ರು ಮಾಡಿದ್ದ ಅಭಿನಯ ಮಾಡಿದ್ದ, ನಾನೊಂದಿಷ್ಟು ನನ್ನ ಹತ್ರ ಇರುವಂಥ ಕೆಲವು ಕರೆಕ್ಷನ್ಸ್ಗಳನ್ನ ಕಳಿಸ್ಕೊಟ್ಟೆ. ಆಮೇಲೆ ಒಂದು ಸ್ವಲ್ಪ ಅದು ನಂತರ ಸ್ವಲ್ಪ ದಿನ ಏನೂ ಇಲ್ಲ, ಮತ್ತು ಪುನಃ ಒಂದು ಸರಿ ಯಾವುದೊಂದು ಕಾಸ್ಟ್ಯೂಮ್ ಹಾಕ್ಕೊಂಡು ಒಂದು ಫೋಟೋ ಕಳಿಸ್ಕೊಡ್ಬೋದ ಈ ಥರೆಲ್ಲ ಕೇಳಿದ್ರು. ಹಾಗೆ ಮುಂದರಿತಾ ಒಂದಿನ ಒಂದು ವರ್ಷದ ನಂತರವೇ ನನ್ನ ಇದೇನೋ ಆಗೋದಲ್ಲ ಸುಮ್ಮನೆ ಏನೋ ಇಲ್ಲ, ನಮ್ಮಂಥವ್ರಿಗೇನು ಸಿಕ್ಕುತ್ತಾ ಒಟ್ಟು ಇವ್ರ ಪ್ರೀತಿಯಿಂದ ಹೇಳಿರ್ಬೋದು ಅನ್ನುವಂಥದ್ದೆಲ್ಲ ಇದ್ದಿತ್ತು. ಆಮೇಲೆ ಒಂದು ದಿವಸ ಕಾಲ್ ಬಂತು, ನೀವು ಸೀದಾ ಬಸವೇಶ್ವರ ನಗರದ ತರುಣ್ ಸುಧೀರ್ ಅವರ ಆಫೀಸಿಗೆ ಬರ್ಬೋದಾ ಒಂದಿನ. ಆಯ್ತು ಅಂತ ಹೋದೆ. ಹೋದಾಗ ಅಲ್ಲಿ ಬೋರ್ಡಲ್ಲಿ ಹೆಸರಿದ್ದಿತ್ತು ನನ್ನ ಪಾತ್ರದ ಹೆಸರು, ಮೇಲ್ಗಿರಿಗೌಡ ನನ್ನ ಪಾತ್ರ, ಯೋಗೀಶ್ ಬಂಕೇಶ್ವರ ಅಂತ ಹೆಸರಿತ್ತು. ಆವಾಗ ಇದು ಗ್ಯಾರಂಟಿ ಆಯ್ತು ನನಗೆ ಪಾತ್ರ ಅಂತ. ಸರು ಡೈರೆಕ್ಟ್ರು ಬಂದರು, ಎಲ್ಲ ಮಾತಾಡಿದ್ರು, ಕ್ಯಾಮ್ರಾಮ್ಯಾನ್ ಎಲ್ಲ ಇದ್ದಿದ್ರು, ಎಲ್ಲರೂ ಎಲ್ಲರೂ ಪರಿಚಯ ಮಾಡಿಸಿದ್ರು, ಎಲ್ಲ ಮಾತಾಡಿದ್ರು, ಆಮೇಲೆ ಸ್ಟೋರಿ ಹೇಳಿದ್ರು. ಅಲ್ಲಿಗೆ ಪಕ್ಕ ಆಯಿತು, ಫಸ್ಟ್ ಶೆಡ್ಯೂಲ್ ಆದ್ದು ಇಲ್ಲಿ ನಮ್ಮ ಸಿದ್ದಾಪುರ, ಅಲ್ಲಿ ಬೇಡ್ಕಿಣಿ ಅಂತ ಬರುತ್ತೆ, ಅಲ್ಲಿ ಅಲ್ಲೊಂದು 2 ದಿನ ಇದ್ದಿತ್ತು. ಆಮೇಲೆ ಮಂಡ್ಯದಲ್ಲಿ, ಮಂಡ್ಯದಲ್ಲಿ ಒಂದು 9-10 ದಿನದ ಶೂಟ್ ನಡೀತು. ಆನಂತರ ಬೆಂಗಳೂರಿನ ಒಂದು ಕೋರ್ಟ್ ಸೆಟ್ ಬೇಕಿತ್ತು, ಆ ಸ್ಟುಡಿಯೋದಲ್ಲಿ ಶೂಟ್ ಆಯಿತು. ಆ ನಂತರ ಒಂದು 11 ದಿನ ಸೆಟ್ ಹಾಕಿದ್ದಾರೆ, ಯಾವುದು ಖೋಖೋ ಮ್ಯಾಚ್ ಇದು, ಅದು 11 ದಿನದಲ್ಲಿ ಶೂಟ್ ಮುಗಿಸ್ಬೇಕನ್ನೋ ಉದ್ದೇಶ ಇತ್ತು. ಆದರೆ ಮಳೆ, ಸಿಕ್ಕಾಪಟ್ಟೆ ಮಳೆ, ಎಲ್ಲರಿಗೂ ತೊಂದರೆ.
ಶೂಟ್ ಕೈದ್ ಮಾಡೋದು, ಒಂದು ವಾರ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋಕೆ ನೋಡಿದ್ರು ಮತ್ತೆ ಮಳೆ ಆಗೋದು, ತುಂಬ ಕಷ್ಟ ಅನುಭವಿಸಿದರು. ಸೆಟ್ ಎಲ್ಲ ಹಾಳಾಗೋದು, ಮತ್ತೊಂದು ರೀ ಮಾಡ್ಕೊಳ್ಳೋದು, ನಮಗೂ ಸಹ ಕಷ್ಟ ಆಗ್ತಿತ್ತು. ಯಾಕಂದ್ರೆ ನಾನು ಶೂಟ್ ಇಲ್ಲ ಅದು ಊರಿಗೆ ಬರ್ತಿದ್ದೆ, ಊರಿಗೆ ಬಂದು ನನಗೆ ಹುಷಾರಿಲ್ಲ ಅಂದ ಬೇರೆ, ಅರ್ಜೆಂಟಾಗಿ ಬರಲೇಬೇಕಂದ್ರು, ಆದರೂ ಕಷ್ಟಪಟ್ಕೊಂಡು ಹೋದೆ. ಈ ಥರದ್ದೆಲ್ಲ ಅನುಭವಗಳು, ಎಲ್ಲರೂ ಕಷ್ಟ ಅಂದರೆ ಟೋಟಲ್ ಪ್ರತಿಯೊಬ್ಬರು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಸ್ಯಾಕ್ರಿಫೈಸ್ ಮಾಡ್ಕೊಂಡೆ ಆ ಸಿನಿಮಾದಲ್ಲಿ ಹೆಚ್ಚಿದ್ ಮಾಡಿದ್ದಾರೆ. ಒಳ್ಳೆ ಅವಕಾಶ ಇದಕ್ಕೂ ನನಗೆ, ನನ್ನ ಪಾತ್ರವನ್ನು ಇದೆ ಮಂಜು ಸರ್ ಹೇಳ್ದಂಗೆ, ಆ ಪಾತ್ರ ಫಸ್ಟಿಗೆ ಭಾಳ ಚಿಕ್ಕದಿತ್ತು ಸರ್, ತುಂಬ ಬೆಳೆಸಿದ್ದಾರೆ ನಿಮ್ಮ ಪಾತ್ರ ಅಂತಂದ್ರು, ಅವಾಗೆಲ್ಲ ನಮ್ಗೆ ಸ್ವಲ್ಪ ಸಮಾಧಾನ, ಸರ್ ಎಷ್ಟು ಪ್ರೀತಿ ಮಾಡಿದ್ರು ನಮ್ಮನ್ನು ಅನ್ಕೊಂಡು. ಅದರಲ್ಲೂ ಸಹ ಸುರೇಶ್ ಅಂಬ್ಲಿಕರ್ ಜೊತೆಯಲ್ಲಿ ನನ್ನ ಪಾತ್ರ ಹೋಗುತ್ತೆ, ಊರಿನ ಗೌಡ. ಒಳ್ಳೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ಅದೆಲ್ಲ ಏನೋ ಗೊತ್ತಿಲ್ಲ, ಈ ಕಳೆದ ವರ್ಷ ದೇವರ ಆಶೀರ್ವಾದ ತುಂಬ ಇತ್ತೇನೋ, ಏನು ಆಸೆ ಇತ್ತು ಅದೆಲ್ಲ ತುಂಬ ಮಟ್ಟಕ್ಕೆ ಈಡೇರಿತ್ತು ಲಾಸ್ಟ್ ಇಯರ್.